ಬೃಹತ್ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಕೈ ಸರ್ಕಾರ ಹೇಳಿದ್ದೇ ಬಂತು ಅದರಲ್ಲೂ ಮಾನ್ಯ ಡಿ ಸಿ ಎಂ ಸಾಹೇಬ್ರಂತೂ ಶತಾಯಗತಾಯ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡೇ ಮಾಡ್ತೀನಿ ಅಂತ ಹೊರಟರು ಆದರೆ ನೆನೆ ಬೆಳಗಿನ ಜಾವ ಸುರಿದಂತಹ ಒಂದು ಮಳೆ ಇದೆಯಲ್ಲ ಆ ಒಂದೇ ಒಂದು ಮಳೆಗೆ ಈ ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥದ್ದು ನೆಲಕಚ್ಚಿ ಮಕಾಡೆ ಮಲ್ದಿದೆ ಹೇಗಾಯಿತು ಪರಿಸ್ಥಿತಿ ಮಳೆ ಬಂದ ಮೇಲೆ ಬೆಂಗಳೂರಿನ ಸ್ಥಿತಿ ಹೇಗಿತ್ತು ಅಂತ ನೋಡೋಣ ಬನ್ನಿ ಒಂದು ಮಳೆಗೆ ಬ್ರಾಂಡ್ ಬೆಂಗಳೂರು ವಿಲವಿಲ್ಲ ಸಿಲಿಕಾನ್ ಸಿಟಿ ರಸ್ತೆಗಳಲ್ಲೇ ಸ್ವಿಮ್ಮಿಂಗ್ ಪೂಲ್ ತರೆಗಲೆಯಂತೆ ಧರೆಗೆ ಬೀಳುತ್ತಿವೆ ಮರಗಳು ಬ್ರಾಂಡ್ ಬೆಂಗಳೂರಿನ ಪರಿಕಲ್ಪನೆ ಏನು ಸೂಪರ್ ಆಗೇ ಇದೆ ಆದ್ರೆ ಅದನ್ನ ಸರಿಯಾಗಿ ಅನುಷ್ಠಾನಕ್ಕೆ ತರದೇ ಇರೋದು ಸರಿಯಾದ ನಿರ್ವಹಣೆ ಇಲ್ಲದೆ ಇರೋದು ತೀರಾ ಸಂಕಷ್ಟಕ್ಕೆ ತಳತಾ ಇದೆ ಇತರ ಸಮಸ್ಯೆಗಳಿದೆ ಅಂತ ಜನ ದೂರು ಕೊಟ್ಟರು ಅಧಿಕಾರಿಗಳು ಕಣ್ಮುಚ್ಚಿ ಕೂತಿರೋದು ಬ್ರಾಂಡ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗ್ತಿದೆ ಇದಕ್ ಸಾಕ್ಷಿ ಮೊನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆ ತಡರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನ ರಸ್ತೆಗಳು ತಗ್ಗು ಪ್ರದೇಶಗಳು ಒಣಗಿದ ಮರಗಳು ಹೇಗೆಲ್ಲ ಅನಾಹುತ ಸೃಷ್ಟಿ ಮಾಡಿದ್ವು ಅನ್ನೋದು ಕಣ್ಮುಂದೆನೇ ಇದೆ ಇನ್ನು ಯಾವ ರೀತಿಯಲ್ಲಿ ರೋಡ್ಗಳು ಕೆರೆಯಾಗಿತ್ವೋ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿತ್ವೋ ಮರ ಬಿದ್ದು ಎಷ್ಟು ಜನ ಆಸ್ಪತ್ರೆ ಸೇರಿದ್ರು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಸ್ಥಳ ಜಯದೇವ ಅಂಡಪ್ಪ ಸಮಸ್ಯೆ ರಸ್ತೆಯಲ್ಲೇ ಕೆರೆಯಂತೆ ನಿಂತ ನೀರು ಮಳೆ ಎಫೆಕ್ಟ್ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಗಮನಿಸ್ತಾ ಇದ್ದೀರಿ ಸದ್ಯ ನಾನು ಜಯದೇವ ಆಸ್ಪತ್ರೆ ಅಂಡರ್ ಪಾಸ್ ಏನಿದೆ ಅಂಡರ್ ಪಾಸ್ನ ಕೆಳಭಾಗದ ದೃಶ್ಯಾವಳಿಗಳನ್ನು ನಿಮಗೆ ಅಂಡರ್ ಪಾಸ್ನ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಕಂಪ್ಲೀಟಾಗಿ ನೀರು ತುಂಬೋಗಿದೆ ನೀರು ತುಂಬಿರುವಂಥ ಪರಿಣಾಮವಾಗಿ ವಾಹನ ಸವಾರರು ಪರದಾಟವನ್ನು ಮಾಡ್ತಾ ಇದ್ದಾರೆ ಪನ್ನೇರ್ಘಟ್ಟ ಮುಖ್ಯ ರಸ್ತೆ ಕಳೆದ ಎರಡು ಮೂರು ಗಂಟೆಯಿಂದಲೂ ಕೂಡ ದೊಡ್ಡ ಮಟ್ಟದ ಟ್ರಾಫಿಕನ್ನು ಈ ಭಾಗದ ಜನ ಎದುರಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವೊಂದಷ್ಟು ವಾಹನ ಸವಾರರುಗಳನ್ನು ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಏನು ಹೇಳ್ತಾರೆ ಕೇಳಿ ನೋಡೋಣ ಎಲ್ಲರನ್ನ ಕೂಡ ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾನೆ ಯಾಕಂದ್ರೆ ಸಾಕಷ್ಟು ಸಮಯದಿಂದ ಅವರೆಲ್ಲರೂ ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಟವನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಟ್ರಾಫಿಕ್ ಎಫೆಕ್ಟ್ ಎಲ್ಲರಿಗೂ ಕೂಡ ತಟ್ಟತಾ ಇರುವಂಥ ಕಾರಣಕ್ಕಾಗಿ ಸವಾರರು ಈ ರೀತಿಯಾದಂಥ ಸ್ಥಿತಿಯನ್ನ ಎದುರಿಸಬೇಕಾಗ್ತಾ ಇದೆ ಆಟೋ ಚಾಲಕರು ಇದ್ದಾರೆ ಸರ್ ಟ್ರಾಫಿಕಲ್ಲಿ ಅಲ್ಲಿ ಇದ್ದೀರಿ ಸಾಧಾರಣ ಇಪ್ಪತ್ತು ನಿಮಿಷದಿಂದ ಇದ್ದೀವಿ ಸರ್ ಏನಾಗ್ತಾರೆ ಸರ್ ನೀರು ನೋಡ್ತಾ ಇದ್ದೀರಿ ನೀರು ಕೆರೆ ತರಬಿಟ್ಟಿದೆ ಎಲ್ಲಿ ವಾಹನ ಹೋಗಲ್ಲ ಸರ್ ಓಕೆ ಈಗ ಬೆಳಗ್ಗೆಯಿಂದ ನೋಡ್ತಾ ಇದ್ರಿ ಇದೇ ರೀತಿ ಆಗಿದೆಯಾ ಹೇಗೆ ಅಂತ ಹೌದೌದು ಸರ್ ಬೆಳಗ್ಗೆಯಿಂದ ಹೀಗೆ ಇದೆ ಇವರೆಲ್ಲರೂ ಕೂಡ ಸಮಯವನ್ನ ನಂಬಿ ಯಾಕಂದ್ರೆ ಆ ಸಮಯಗಳಿಗೆ ಹೋಗ್ಬೇಕಾಗಿರುತ್ತೆ ಸರ್ ಎಷ್ಟೊತ್ತಿಂದ ಟ್ರಾಫಿಕ್ ಇದ್ರಿ ಹೇಗೆ ಹಾಫ್ ಅನ್ ಅವರ್ ಮೇಲೆ ಆಯ್ತು ಸರ್ ಏನ್ ಹೇಳ್ತೀರಿ ಸರ್ ಪರಿಸ್ಥಿತಿ ಏನ್ ಹೇಳೋದು ಸರ್ ಫಸ್ಟ್ ಬಿಬಿಎಂಪಿ ಅವರೇ ಸರಿ ಇಲ್ಲ ಮೋರಿಗಳು ನೀಟಾಗಿ ಮಾಡಿಲ್ಲ ಈ ತರ ಮಾಡ್ಕಂಡ್ ನಮ್ಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿ ಬರೋದ್ ನೂರು ರೂಪಾಯಿ ಡ್ಯೂಟಿಗಳು ತಗೊಂಡ್ ನಾವ್ ಏನ್ ಮಾಡಂಗಿದ್ದೇಳಿ ಇದೇ ರೂಟಲ್ಲಿ ಅಲ್ಲಿ ಓಡಾಡಂತರು ಸರ್ ಹೇಗೆ ರೆಗ್ಯುಲರ್ ಸರ್ ಆಲ್ ಬೆಂಗಳೂರು ಓಡುತ್ತಾನೆ ಇರ್ತೀವಿ ಕ್ಯಾಬ್ ಚಾಲಕರ ಎಲ್ಲ ಓಡಾಡಲೇಬೇಕಲ್ವಾ ಎಲ್ಲಾ ಕಡೆನೂ ಇದೇ ತರನೇ ಅದೇ ರೀತಿ ಸಮಸ್ಯೆಗಳು ಓಕೆ ಇದು ವಾಹನ ಸವಾರರ ಮಾತು ಅವರು ಎದುರಿಸಿದಂತಹ ಸಮಸ್ಯೆ ಅವರು ಅನುಭವಿಸಿದಂತ ನೋವನ್ನ ಇವತ್ತು ಆಕ್ರೋಶದ ಮುಖಾಂತರ ಹೋಗಿ ಹೆಬ್ಬಾಳ ಸಮಸ್ಯೆ ರಸ್ತೆಯಲ್ಲೇ ನಿಲ್ಲುವ ನೀರು ಇನ್ನು ಇಲ್ಲಿ ನಾನು ಚಿತ್ರಣ ಎಳೆ ಎಳೆಯಾಗಿ ವಿವರಿಸ್ತೀವಿ ನೋಡಿ ಬೆಂಗಳೂರಲ್ಲಿ ಮಳೆ ಬಂದು ನಿಂತ್ರು ಮಳೆ ನೀವು ನಿಲ್ಲ ಅನ್ನೋ ತರ ಕೆರೆ ಅವತಾರ ಆಗಿದೆ ಎಲ್ಲಿ ಯಾವ ರೀತಿ ಅನ್ನೋ ತೋರಿಸ್ತೀವಿ ನೋಡಬಹುದು ಈಗ ಒಂದು ಲಾರಿ ಬರ್ತಿದೆ ಲಾರಿ ಬರ್ತಿರ್ಬೇಕಾದ್ರೆ ನೀರು ರಸ್ತೆಯಲ್ಲಿ ನಿಂತಿರೋ ನೀರು ಯಾವ ರೀತಿ ಕೆರೆ ರೀತಿ ಚಿಮ್ತಿದೆ ನೋಡ್ತಿದ್ದೀರಾ ಸಮುದ್ರದ ಅಲೆಗಳ ರೀತಿಯಲ್ಲಿ ನೀರು ರಸ್ತೆಯಲ್ಲಿ ಒಂದು ಗಾಡಿ ಹೋದ್ರೆ ಇದು ಪರಿಸ್ಥಿತಿ ಮತ್ತೊಂದು ಕಾರ್ ಬರ್ತಿದೆ ನೋಡ್ತೀರಾ ನೋಡಬಹುದು ಇದು ಹೆಬ್ಬಾಳ ಕಡೆಯಿಂದ ಗೊರ್ಗುಂಟೆ ಪಾಳ್ಯ ಕಡೆ ರಿಂಗ್ ರೋಡ್ಗೆ ಕನೆಕ್ಟ್ ಆಗುವಂತಹ ಫ್ಲೈ ಫ್ಲೈಓವರ್ ಮೇಲೆ ಬಂದಾಗ ಸಿಗುವಂತಹ ರಸ್ತೆ ಕನೆಕ್ಟಿವಿಟಿ ರಸ್ತೆ ಈ ರಸ್ತೆ ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ಭದ್ರಪಾಲೆ ಹುಡ್ಗಾಗಲಿ ಅಥವಾ ಬಿ ಎಲ್ ಸರ್ಕಲ್ಗಾಗಲಿ ಇದೇ ರೂಟಲ್ಲಿ ಬರಬೇಕು ಹೆಬ್ಬಳ್ಳದ ಕಡೆಯಿಂದ ಬರುವಂಥದ್ದು ಸಿಟಿ ಕಡೆಯಿಂದ ಬಂದು ಹೆಬ್ಬಾಳದ ಬಂದು ಲೆಫ್ಟ್ ತಗೊಳ್ಳುವಂಥ ವಾರಗಳು ಇದೇ ರಸ್ತೆಯಲ್ಲಿ ಬರಬೇಕಾಗತ್ತೆ ಈ ರಸ್ತೆಯ ಅಂಡರ್ ಏನು ಫ್ಲೈಓವರ್ ಮುಗಿತಿರುವ ಸ್ಥಳದಲ್ಲಿ ಈ ರೀತಿ ನೀರು ನಿಂತು ವಾಹನ ಸವಾರರು ಪಡಬಾರ್ದಂತಹ ಕಷ್ಟಪಡ್ತಿದ್ದಾರೆ ಆಮೇಲೆ ರಸ್ತೆಯಲ್ಲಿ ಎಲ್ಲಿ ಗುಂಡಿ ಇದೆ ಅದು ಗೊತ್ತಾಗೋದಿಲ್ಲ ದ್ವಿಚಕ್ರ ವಾಹನರು ಸಹ ತುಂಬ ಕಷ್ಟಪಟ್ಟುಕೊಂಡೇ ಇಲ್ಲಿ ಬರಬೇಕು ಅಂದರೆ ಮಳೆ ನಿಂತು ಆಲ್ಮೋಸ್ಟು ಎರಡು ಮೂರು ದಿವಸ ಕಳೆದಿದ್ರು ಬೆಂಗಳೂರಲ್ಲಿ ಒಂದು ಸಲ ಮಳೆ ಬಂದರೆ ಸಾಕು ಮಳೆ ನಿಂತರೂ ಸಹ ಇಲ್ಲಿ ನೀರಿನ ಏನು ಅರಿವು ಅಂತ ಏನ್ ಕರಿತೀರಾ ಅಥವಾ ನೀರು ನಿಂತ್ಕೊಳ್ಳೋದು ಎಲ್ಲೂ ಹೋಗೋದಕ್ಕೆ ಜಾಗ ಇಲ್ಲದೆ ಈ ರೀತಿ ನಿಂತ್ಕೊಂಡಿರುವಂತದ್ದು ನಿಂತಿರೋ ಜಾಗದಲ್ಲೇ ಎರಡು ಅಡಿಯಷ್ಟು ನೀರಿದೆ ಮಳೆ ಬಂತು ಅಂದ್ರೆ ಮೂರ್ನಾಲ್ಕು ಅಡಿಯಷ್ಟು ನೀರು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಈ ಮಟ್ಟಕ್ಕೆ ಇದ್ರೂ ಸಹ ಬಿಬಿಎಂಪಿಯವ್ರು ಮಾತ್ರ ಈ ನೀರನ್ನ ತೆರವು ಮಾಡುವಂತದ್ದು ಅಥವಾ ನೀರನ್ನ ಹೋಗೋದಕ್ಕೆ ಸರಾಗವಾಗಿ ಒಳ ಹೋಗೋಕೆ ವ್ಯವಸ್ಥೆ ಮಾಡುವಂತ ಕೆಲಸಕ್ಕೆ ಮಾತ್ರ ಇನ್ನೂ ಮುಂದಾಗಿಲ್ಲ ಮುನಿಸ್ವಾಮಪ್ಪ ಲೇಔಟ್ ಅಮೃತಹಳ್ಳಿ ಸಮಸ್ಯೆ ಮನೆಗಳಿಗೆ ನುಗ್ಗಿದ ನೀರು ಇನ್ನು ಇಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ರಾತ್ರಿ ಇಡೀ ಈ ಏರಿಯಾದ ಜನ ಜಾಗರಣೆಯಲ್ಲಿದ್ದರು ಪ್ರತ್ಯಕ್ಷ ವರದಿಯಲ್ಲಿ ಅಲಂಕ ವಲಯದ ಅಮೃತಹಳ್ಳಿಯ ಮುನಿಸ್ವಾಮಿಗೌಡ ಲೇಔಟ್ ನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಈಗಲೂ ಕೂಡ ಮನೆಯ ಆವರಣದಲ್ಲಿ ಮನೆ ಒಳಗಡೆ ನೀರು ನುಗ್ಗಿರುವಂತಹ ದೃಶ್ಯಾವಳಿಗಳು ಇರುವಂತದ್ದು ತೋರಿಸ್ತಾ ಹೋಗ್ತೀನಿ ತಾವು ಗಮನಿಸಬಹುದಾಗಿದೆ ಯಾವ ಪ್ರಮಾಣದಲ್ಲಿ ಮಳೆಯ ನೀರು ಮನೆಯ ಮುಂಭಾಗದಲ್ಲಿ ನಿಂತಿದೆ ಮತ್ತೆ ಮನೆ ಒಳಗಡೆಗೂ ಕೂಡ ಹೋಗಿದೆ ಅನ್ನೋದನ್ನ ತಾವು ನೋಡ್ತಾ ಹೋಗ್ತಾ ಇದ್ದಿರಾ ಭಾರಿ ಮಳೆ ಆಗಿದೆ ಈ ಭಾಗದಲ್ಲಿ ಆಗಿರುವಂತ ನಿವಾಸಿಗಳನ್ನ ಮಾತನಾಡಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತೀನಿ ಅವ್ರು ಏನು ಹೇಳ್ತಾರೆ ಕೇ ಅಣ್ಣ ಅಜ್ಜಿ ನಮಸ್ತೆ ಎಷ್ಟು ಗಂಟೆಗೆ ಈ ರೀತಿ ಆಯಿತು ಹೇಗೆ ಆಗಲೇ ಹನ್ನೆರಡೂವರೆ ಒಂದು ಗಂಟೆ ರಾತ್ರಿ ರಾತ್ರಿ ಓಕೆ ತಾವು ಇಲ್ಲಿ ವಾಸ ಇದ್ರ ಏನೋ ಸಾಯ ಮನೆ ನಮ್ದು ಓಕೆ ಅದಕ್ಕಾಗಿ ಜಾಸ್ತಿ ಬ್ಯಾ ಎಂಟು ಗಂಟೆ ತನಕ ಬಿಟ್ಟೆ ಇಲ್ಲ ಮಳೆ ಹ್ಞೂ ಎಂಟು ಗಂಟೆವರೆಗೂ ಮಳೆ ಇದ್ದೇ ಐತಿ ಇವಾಗ ಒಂದು ಹತ್ತು ಹತ್ತುವರೆ ಅಂಗ ಕಮ್ಮಿ ಆಗಿದೆ ಏನೆಲ್ಲ ಸಮಸ್ಯೆ ಆಗಿದೆ ಎಲ್ಲೆಲ್ಲ ಮನೆ ಒಳಗಡೆ ಎಲ್ಲ ನೀರು ಬಂದಿತ್ತಾ ನೀರ್ ಬಂದೈ ಸರ್ ಬಾತ್ರೂಮ್ ಇಂದ ಬರ್ತೈತೆ ಎಲ್ಲಾ ನೀರು ತುಂಬಕೊಂತೈತಿ ಇಲ್ಲಿ ಹ್ಮ್ ಏನ್ ಮಾಡ ಕಾಲ ಕಳಿಬೇಕಲ್ಲ ಜೀವನ ಆಗ ಇಲ್ಲಿ ನೀರ್ ನಿಂತ್ಕೊಳ್ಳುತ್ತೆ ಮನೆಗಳಿಗೆ ನೀರ್ ನುಗ್ಗುತ್ತೆ ತೀರಾ ಸಮಸ್ಯೆ ಆಗ್ತಾ ಇದೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಕ್ರಮ ವಹಿಸ್ಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸ್ಥಳ ಮಾರುತಿ ಸೇವಾ ನಗರ ಸಮಸ್ಯೆ ಮರದ ಕೊಂಬೆ ಬಿದ್ದು ಅವಾಂತರ ಇನ್ನು ಇತ್ತ ಒಣಗಿದ ಮರದ ಕೊಂಬೆ ಬಿದ್ದು ಆರು ಜನ ಆಸ್ಪತ್ರೆ ಸೇರಿದ್ದಾರೆ ಇದಕ್ಕ ಕಾರಣ ಒಣಗಿರೋ ಮರ ತೆರವು ಮಾಡಿ ಅಂದ್ರೂ ಕೇಳದೆ ಇರುವುದು ಈಗ ಬೆಂಗಳೂರಿನ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಮಾರುತಿ ಸೇವಾನಗರದಲ್ಲಿ ಇದೇನೆ ಮಾರುತಿ ಸೇವಾನಗರ ಮುಖ್ಯ ರಸ್ತೆಯಲ್ಲಿ ಈ ಈ ರಸ್ತೆಯಲ್ಲಿ ಒಂದು ಮರ ಏನಿದೆ ಈ ಮರವನ್ನ ತೆರವು ಮಾಡಿ ಅಂತ ಈ ಹಿಂದನೆ ಅಂದರೆ ಮೂರು ತಿಂಗಳಿಂದನೇ ಸ್ಥಳೀಯರು ಒಂದು ಬಿ ಬಿ ಎಂ ಪಿಗೆ ಮತ್ತು ಸ್ಥಳೀಯ ಶಾಸಕರಿಗಾಗಿರುವಂಥ ಕೆ ಜೆ ಜಾರ್ಜ್ ಅವ್ರಿಗೂ ಮನವಿ ಮಾಡಿರ್ತಾರೆ ಆದರೆ ಮರವನ್ನು ತೆರವು ಮಾಡೋದಕ್ಕೆ ಯಾರೂ ಸಹ ಮುಂದೆ ಬಂದಿಲ್ಲ ಆದರೆ ಬಿ ಬಿ ಎಂ ಪಿ ಮಾತ್ರ ಹೇಳುವಂಥದ್ದು ಎಲ್ಲಿ ಒಣಗಿದ ಮರ ಇದೆ ಅದನ್ನು ನಾವು ತೆರವು ಮಾಡಿರ್ತೀವಿ ಅಂತ ಈ ಮರದ ಕೊಂಬೆ ಏನು ಕಾಣಿಸ್ತಿದೆ ಕುಸು ಕಳಚಿ ಬಿದ್ದಿರುವಂಥದ್ದು ಈ ಮರದ ಕೊಂಬೆ ಏನು ನಿಮಗೆ ಈ ದೃಶ್ಯಗಳಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಮರ ಒಣಗಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ ಮತ್ತು ಮರದಲ್ಲಿ ಒಂದು ಕೊಂಬೆಯಲ್ಲಿ ಎಲೆಗಳು ಬಿಟ್ಟರೆ ಮತ್ತೆ ಉಳಿದಂಥ ಯಾವ ಕೊಂಬೆಯಲ್ಲೂ ಸಹ ಮರದಲ್ಲಿ ಎಲೆಗಳೇ ಇಲ್ಲ ಅಷ್ಟರ ಮಟ್ಟಿಗೆ ಇದು ಒಣಗಿ ಶೀತ ಒಂದು ರೀತಿಯಲ್ಲಿ ಜೀವ ಕಳ್ಕೊಂಡಿರೋ ಮರ ರೀತಿಯಾಗಿ ಕಾಣಿಸ್ತಿರುವಂಥದ್ದು ಈ ಮರವನ್ನು ತೆರವು ಮಾಡದೆ ಬಿಟ್ಟಿರೋ ಕಾರಣಕ್ಕೆ ಇವತ್ತು ಆರು ಜನರ ಮೇಲೆ ಮರ ಬಿದ್ದಿರುವಂಥದ್ದು ಮರದ ಕೊಂಬೆ ಬಿದ್ದಿರುವಂಥದ್ದು ಆರು ಜನರಲ್ಲಿ ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂತೆ ದೂರು ಕೊಟ್ಟಿದ್ರು ಇದು ಮರವನ್ನು ತೆರವು ಮಾಡಿಲ್ಲ ಈಗಲೂ ಸಹ ಮೀನಾಮೇಶ ಎನಿಸ್ತಿದ್ದಾರೆ ಕ್ರೇನ್ ತರಿಸ್ಕೊಡಿ ನಾವು ತೆರವು ಮಾಡ್ತೀವಿ ಅಂತಿದ್ದಾರೆ ಅಂದರೆ ಯಾವ ಮಟ್ಟಿಗೆ ಬಿ ಬಿ ಎಂ ಪಿ ಕೆಲಸ ಮಾಡ್ತಿದೆ ಅನ್ನೋದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದೇ ರೀತಿ ಘಟನೆಗಳು ಆಗ್ತಾನೆ ಇದೆ ಇವತ್ತು ಆರು ಜನ ಇಂಜುರಿ ಆಗಿದ್ದಾರೆ ಈಗ ಒಬ್ರು ಇನ್ನೂ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಇದ್ದಾರೆ ಇತರ ಪರಿಸ್ಥಿತಿ ಎಷ್ಟಾದ್ರೂ ಬಿಬಿಎಂಪಿ ಮಾತ್ರ ಇನ್ನೂ ಬುದ್ಧಿ ಕಲಿತಿಲ್ಲ ಸ್ಥಳ ಸಿಲ್ಕ್ ಬೋರ್ಡ್ ಸಮಸ್ಯೆ ಕೆರೆಯಂತಾಗುವ ರಸ್ತೆಗಳು ಕೆರೆಯಂತೆ ಕಾಣುವ ಸಿಲ್ಕ್ ಬೋರ್ಡ್ ಇದಕ್ಕೆ ಕಾರಣ ಇಲ್ಲಿರುವ ಒಳಚರಂಡಿಗಳ ಬ್ಲಾಕೇಜ್ ಈ ಬಗ್ಗೆ ಸಾರ್ವಜನಿಕರೇ ಟ್ವಿಟರ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಇದೆಲ್ಲ ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ ಮಳೆ ಯಾವ ಕಡೆ ಬಂದರೂ ಅಲ್ಲಿ ಇಂಥದ್ದೇ ಏನಾದರೂ ಪ್ರಾಬ್ಲಮ್ ಆಗೋದು ಫಿಕ್ಸ್ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಾಗಿರೋ ಸರ್ಕಾರ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾನೆ ಇದಾರೆ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು